ನೀವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು ಭಾಳಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಿ. ಸೊ ಆ ಒಂದು ಕಾರಣಕ್ಕಾಗಿ ನಾನೊಂದು ಇದರಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಟೈಮ್ ಟೇಬಲ್ ಅಥವಾ ಹಾಲ್ ಟಿಕೆಟ್ ಅಥವಾ ಹೇಗೆ ನೀವು ಪಡೆಯಬಹುದು ಅಂತ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಕೇರ್ಫುಲ್ ಆಗಿ ನೋಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲ್ಲ ಹೇಗೆ ಟೈಮ್ ಟೇಬಲ್ ರಿಲೀಸ್ ಆಗುತ್ತೆ. ಯಾಕಂದರೆ ಇದು ವೆಬ್ಸೈಟ್ ಇರುತ್ತೆ, ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಪದೇ ಪದೇ ಬಂದು ನೋಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ದಿನ ಚೆಕ್ ಮಾಡ್ತಾನೆ ಇರ್ತೀನಿ ನಾನು, ನಿಮಗೆ ತಕ್ಷಣ ಬಂದು ಹೇಳ್ತೀನಿ. ಇನ್ನೊಂದು ಐ ತಿಂಕ್ ಒಂದು ವಾರದ ಎರಡು ವಾರ ಬರುತ್ತೆ ನಿಮ್ಮ ಟೈಮ್ ಟೇಬಲ್ ಆಲ್ಮೋಸ್ಟ್, ಏನಾಗುತ್ತೆ ನೋಡೋಣ. ಅಷ್ಟೊಳಗೆ ಇನ್ನೇನಾದರೂ ಫಾರ್ವರ್ಡ್ ಮಾಡಲಿಕ್ಕೆ ನೋಡೋಣ. ಸೊ ಇವಾಗ ಇಲ್ಲಿ ಕಾಣ್ತಾ ಇರ್ಬೋದು ಮುಖ್ಯ ಪುಟ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂದರೆ, ಇನ್ನೊಂದು ಇಲ್ಲಿ ಇಲ್ಲೊಂದು ನಿಮಗೆ ನೋಟ್ಸ್ ಸಿಗುತ್ತೆ ಇರ್ತದೆ ಎಸ್ ಎಲ್ ಸಿ ಅಂತ. ಸೊ ಇಲ್ಲಿ ಕೂಡ ನಿಮಗೆ ವೇಳಾಪಟ್ಟಿ ಆಗಿರ್ಬೋದು, ಸತ್ತುಳೆಗಳು ಆಗಿರ್ಬೋದು, ಓಕೆ, ನೋಟಿಫಿಕೇಶನ್ ಆಗಿರ್ಬೋದು, ಫಲಿತಾಂಶ ಆಗಿರ್ಬೋದು, ರೈಟ್. ಸೊ ಸದ್ಯ ಫಲಿತಾಂಶ ಅಂದರೆ ರಿಸಲ್ಟ್ ಬಗ್ಗೆ. ಓಕೆ, ಸೊ ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಇನ್ನೂ ಎಕ್ಸಾಮ್ ನಡೆಸಿದೆ ಅಂತ ಹೇಳಿದ್ದಾರೆ, 220 ಓದತ್ತಲ್ಲ. ಈ ರೀತಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ದ ರಿಸಲ್ಟ್ ಚೆಕ್ ಮಾಡ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ ನಿಮಗೆ ಇದು ತೋರಿಸ್ತೇನೆ ವೇಳಾಪಟ್ಟಿ ಬಗ್ಗೆ. ಸೊ ಇಲ್ಲೇ ಇದು ಫೈಲ್ ಅಂತ ಕ್ಲಿಕ್ ಮಾಡಿ, ಎಸ್ ಎಲ್ ಸಿ ಅಂತ ಕ್ಲಿಕ್ ಮಾಡಿ, ಇಲ್ಲಿ ವೇಳಾಪಟ್ಟಿ ಅಂತ ಕ್ಲಿಕ್ ಮಾಡಿ, ನಿಮಗೆ ಇದು 2021 ಜೂನ್ದು ಕೊಟ್ಟಿದ್ದರು ಆ್ಯಕ್ಚುಲಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಜೂನ್ದು. ಸೊ ಇವಾಗ ಬರುವಂಥ ಜೂನ್ ಜುಲೈ ವೇಳಾಪಟ್ಟಿ, ಸೊ ಆಲ್ಮೋಸ್ಟ್ ಆಲ್ ಇದು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಎಸ್, ಓಪನ್ ಆಯ್ತು ನೋಡಿ. ಸೊ ಇಲ್ಲಿ ನೋಡಿ, 21/6/2021 ಅಂತ ಹಳೇದಿದ್ದು ಆ್ಯಕ್ಚುಲಿ. ಅದೇ ರೀತಿ ಹೊಸ ಅಪ್ಡೇಟ್ ಆಗಿ ಬರುತ್ತೆ, ಬಂದ ತಕ್ಷಣ ಜಲ್ದಿನೇ ಬಿಡ್ತಾರೆ. ಓಕೆ, ಅದನ್ನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಮತ್ತು ಹಾಲ್ ಟಿಕೆಟ್ ಬಗ್ಗೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಹಾಲ್ ಟಿಕೆಟ್ ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಕೊಡ್ತಾರೆ. ಸೊ ನಿಮ್ಗೆ ಯಾರು ಪಿ ಯು ಸಿ ರಿಪೇರ್ಸು ಕೂಡ ಶಾಲೆ ಇದು ಕಾಲೇಜಲ್ಲಿ ಕೊಡ್ತಾರೆ, ಪಿ ಯು ಸಿ ಮತ್ತು ಅಥವಾ ಎಸ್ ಎಲ್ ಸಿದವರಿಗೆ ನಿಮ್ಮ ಸ್ಕೂಲ್ದಲ್ಲಿ ಹೋಗಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡೋಗಿ ಸಿಗ್ನೇಚರ್ ಮಾಡಿಕೊಂಡು ನಿಮಗೆ ಲಭ್ಯವಾಗುತ್ತೆ. ಓಕೆ, ಸೊ ಅದು ಫ್ರೀ ಆಫ್ ಕಾಸ್ಟ್, ಎಲ್ಲರೂ ಹೋಗಿದ್ದ ಪಡೀಬೇಕು.